ನಮಸ್ಕಾರ ನ್ಯೂಸ್ ಅಲರ್ಟ್ಗೆ ಸ್ವಾಗತ. ನಾನು ಸೈಯದ್ ಹಿದಾಯತ್. ಕೊರೋನಾ ವೈರಸ್ ನೆಗೆಟಿವ್ ರಿಪೋರ್ಟ್ ಇಲ್ಲದೆ ಒಳಗೆ ಸೇರಿಸದ ಪರಿಣಾಮ ತುಂಬು ಗರ್ಭಿಣಿಯೊಬ್ಬರು ಆಸ್ಪತ್ರೆಯ ಆವರಣದಲ್ಲಿಯೇ ನೋವಿನಿಂದ ಒದ್ದಾಡಿದ ಘಟನೆಯೊಂದು ಹಾಸನದಲ್ಲಿ ನಡೆದಿದೆ. ಅಂದ ಹಾಗೆ ಕೋವಿಡ್ ರಿಪೋರ್ಟ್ ಇಲ್ಲದೆ ಗರ್ಭಿಣಿ ಹೇಮಾ ಅಡ್ಮಿಷನ್ ಸಿಕ್ಕಿಲ್ಲ. ಹೀಗಾಗಿ ತುಂಬು ಗರ್ಭಿಣಿ ಶಾಂತಿಗ್ರಾಮ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲೇ ಹೆರಿಗೆ ನೋವಿನಿಂದ ನರಳಾಡಿದ್ದಾರೆ. ಕೂಗಾಡಿ ನರಳಾಡಿದ್ರೂ ಆಸ್ಪತ್ರೆ ಸಿಬ್ಬಂದಿ ನೆರವಿಗೆ ಬರಲಿಲ್ಲ ಅಂತ ಗರ್ಭಿಣಿ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಹಾಸನ ತಾಲೂಕಿನ ಹಲಸಿನಹಳ್ಳಿ ಗ್ರಾಮದ ನಿವಾಸಿಯಾಗಿರುವ ಹೇಮಾ ಅವರು ರಾತ್ರಿ 11:30ಕ್ಕೆ ಹೆರಿಗೆಗೆ ಅಂತ ಬಂದಿದ್ರು. ಈ ವೇಳೆ ಆಸ್ಪತ್ರೆ ಸಿಬ್ಬಂದಿ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಕೇಳಿದ್ದಾರೆ. ಆದರೆ ಹೇಮಾ ಬಳಿ ರಿಪೋರ್ಟ್ ಇಲ್ಲದ ಕಾರಣ ಅವರನ್ನು ಆಸ್ಪತ್ರೆ ಒಳಗಡೆ ಸೇರಿಸಿಲ್ಲ. ಈ ಮೂಲಕ 24/7 ಹೆರಿಗೆ ಆಸ್ಪತ್ರೆಯಾದರೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಮಾನವೀಯತೆ ಮರೆತಿದ್ದಾರೆ. ಇತ್ತ ಆಸ್ಪತ್ರೆ ಒಳಗಡೆ ಸೇರಿಸಿದ ಪರಿಣಾಮ ಹೇಮಾ ಅವರು ಹೊರಗಡೆ ನರಳಿ ನರಳಿ ಅಲ್ಲೇ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಹೀಗಾಗಿ ಆಸ್ಪತ್ರೆಯ ಸಿಬ್ಬಂದಿಯ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಹೆರಿಗೆಯಾದ ಬಳಿಕ ಆಕೆಯ ಕುಟುಂಬದ ಸದಸ್ಯರು ಆಂಬ್ಯುಲೆನ್ಸ್ನಲ್ಲಿ ಮಗು ಹಾಗೂ ಹೇಮಾರನ್ನ ಹಾಸನಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಈ ನಡುವೆ ಘಟನೆಯಾದ ಬಳಿಕ ಎಚ್ಚೆತ್ತ ಆಸ್ಪತ್ರೆ ಸಿಬ್ಬಂದಿ ತಕ್ಷಣ ಆಕೆಗೆ ಆರೈಕೆ ಮಾಡಲು ಮುಂದಾಗಿದ್ದು ವಿಡಿಯೋ ಮಾಡುತ್ತಿದ್ದ ಆಟೋ ಚಾಲಕನ ವಿರುದ್ಧ ಸಿಬ್ಬಂದಿಯ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆದರೆ ಆಸ್ಪತ್ರೆಯ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋದು ಗೊತ್ತಾದಾಗ ಪೊಲೀಸರು ಮೌನ ವಹಿಸಿದ್ದು ಆಟೋ ಚಾಲಕ ಈಗ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಕೇವಲ ಕೋವಿಡ್-19 ಪರೀಕ್ಷೆ ವರದಿ ಇಲ್ಲ ಎಂಬ ಕಾರಣಕ್ಕೆ ಗರ್ಭಿಣಿಗೆ ಆಸ್ಪತ್ರೆಯ ಆವರಣದಲ್ಲಿಯೇ ಹೆರಿಗೆ ಆಗಲು ಕಾರಣವಾದ ಆ ಇಬ್ಬರು ದಾದಿಯರನ್ನು ಕೂಡಲೇ ಅಮಾನತು ಮಾಡಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬಹುಶಃ ಆ ದಾದಿಯರ ಹೆಸರು ಏನು ಅಂತ ಗೊತ್ತಾದರೆ ಇನ್ನೂ ಚೆನ್ನಾಗಿರೋದು. ಅಂದ್ರೆ ಇವ್ರು ಏನ್ ಗೊತ್ತೇನಾ, ಪ್ರೆಗ್ನೆಂಟ್ ಆಗಿರೋರು ಹಂಗಾದ್ರೆ ಅಲ್ಲಿ ಹೋಗ್ಬಿಟ್ಟು ಕೋವಿಡ್ ಟೆಸ್ಟ್ ಮಾಡಿಸ್ಕೊ ಬರ್ಬೇಕು. ರಿಪೋರ್ಟ್ ಕೊರೋನಾ ರಿಪೋರ್ಟ್ ತೋರ್ಸಕ್ಕೆ ಅವ್ನು ಡೆಲಿವರಿ ಟೈಮ್ ಅಲ್ಲಿ ಎಲ್ಲಿ ತರ್ತಾರೆ ಒಳಗ್ ಕರ್ಕ ಹೋದ ಉಳ್ತಾವ್ರೆ ಒಳಗ್ ಬಂದರು ಮತ್ ಬೀಗ ಹಾಕೊಂಡು ಒಳಗ್ ಹೋದ್ರ ನಮ್ರೆ ಶಾಂತಿ ಗ್ರಾಮ ಹಾಸನ್ ತಾಲೂಕು ಹಾಸನ್ ಡಿಸ್ಟಿಕ್ ಹೊರಗೆ ಹೋಗಿ ಇವಾಗ ನೋಡಿ ಆಟದಲ್ಲಿ ಡೆಲಿವರಿ ಆಗೈತೆ. ಒಳಗಡೆ ಹೊರಗಡೆ ಡೆಲಿವರಿ ಆಗಿದೆ. ಆಯ್ತು ನೋಡಿ ಮತ್ತೆ ಯಾರು ಇಲ್ಲ ನೋಡಿ ಮಾಡ್ತೀವಿ ನೋಡಿ ಹೊರಗಡೆ ಯಾರ್ಯಾರು ನಾವ ಇದೇ ಊರು ಎಣಕು ಮೇಲೆ ಇತ್ತು ನಾವು ನೋಡಿ ಮಾಡ್ತವ್ರೆ ಕೊರೋನಾ ಟೆಸ್ಟ್ ಆಂಟಿ ಯಾರ ಯಾರಂಟಿ ಬರ್ತಾರೆ ಈಗ ಕೊರೋನಾ ಟೆಸ್ಟ್ ಆಯ್ತಂಗಾರೆ ಮುಟ್ಟಿದ್ರಲ್ಲ ಈಗ ಕೊರೋನಾ ಬಂತ ಈಗ ನೋಡಿ ನಾವು ಬಿಡ ನಾವು ನೈಟ್ ಇವಾಗಲೇ ಬಿಡ್ತೀನಿ ನೋಡಿ ಅಂದ್ರೆ ಇವ್ರ ಏನ್ ಗೊತ್ತೇನಾ, ಪ್ರೆಗ್ನೆಂಟ್ ಆಗಿರೋರ್ ಹಂಗಾದ್ರೆ ಅಲ್ಲಿ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊ ಬರ್ಬೇಕು. ವೆಲ್, ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಆ ಮಹಿಳೆ ನರಳಾಟವನ್ನ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ DHO ಸತೀಶ್ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ಏನ್ ಹೇಳ್ತೀರಿ ಸರ್ ಈ ಬೇಜವಾಬ್ದಾರಿ ಈ ನಿರ್ಲಕ್ಷ್ಯಕ್ಕೆ? ಏನಾಗಿದೆ, ನಿನ್ನೆ 12 ಪೇಷಂಟ್ ಬಂದಿದೆ ನಮ್ಮ ಏನು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ. ಒಳಗಡೆ ಒಂದು ಡಿಲಿವರಿನ ಕೂಡ ಅಲ್ಲಿ ಏನಾಗಿದೆ 80 ಡಿಲಿವರಿ ಆಗುತ್ತಿದೆ ಸರ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ. ಒಳಗಡೆ ಡಿಲಿವರಿ ಆಗ್ತಾ ಇತ್ತು, ಬಂದ್ವಿ ನಾವು, ಬಂದು ನಾನು ಹೋಗಿದ್ದೆ ಸರ್ ಬೆಳಿಗ್ಗೆ ತಕ್ಷಣ 10:30 ನಾನು ಬೆಳಿಗ್ಗೆ ಗೊತ್ತಾದ ತಕ್ಷಣ ಇನ್ಸಿಡೆಂಟ್ ಗೊತ್ತಾದ ತಕ್ಷಣ ನಾನು ಅಟ್ಟೆ ಹೋಗಿದ್ದೆ.
ಅಲ್ಲೇನ್ ಹೇಳ್ತಾರೆ ನೌಕರರು ಇಲ್ಲ ಬಂದಾಗ್ಲೇ ಅದು ಡಿಲಿವರಿ ಆಗಿತ್ತು ಸರ್, ತಕ್ಷಣ ಅದು ಅಂಬೆಲಿಕಲ್ ಕಾರ್ಡ್ ಕಟ್ ಮಾಡ್ಬೇಕಾಗಿತ್ತು, ಆತರ ನಮ್ಗೆ ತಕ್ಷಣ ನಾವು ಅಟೆಂಡ್ ಮಾಡಿದ್ವಿ ಸರ್ ಅಂತ ಹೇಳ್ತಾರೆ. ಆದ್ರೂ ನಮ್ಮ ಇಲಾಖೆ ವತಿಯಿಂದ ನಮ್ಮ ಏನಲ್ಲಿ ಸ್ಟಾಫ್ ಇದ್ರು ಅವರು ಒಳಗಡೆ ಶಿಫ್ಟ್ ತಕ್ಷಣ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ಒಳಗಡೆ ಪ್ರೊಸೀಜರ್ ಮಾಡ್ಬೇಕಾಯ್ತು, ಅದನ್ನ ಮಾಡಿದ್ರೆ ತಪ್ಪು ಸರ್. ಅದನ್ನ ನಾವು ಈಗ ಆಲ್ರೆಡಿ ಅವ್ರಿಗೆ ನೋಟಿಸ್ ಕೂಡ ತಗೊಂಡಿದ್ವಿ, ಏನು ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ಗೆ, ಜೊತೆಗೆ ಅವ್ರಿಗೆ ಸಸ್ಪೆನ್ಷನ್ ಕೂಡ ಇವ್ ಅಲ್ಲಿನ ಯಾರು ಸಿಬ್ಬಂದಿ ವರ್ಗ ಇದ್ದಾರೆ ಅವ್ರಿಗೆ ಸಸ್ಪೆನ್ಷನ್ ಕೂಡ ರೆಕಮೆಂಡ್ ಮಾಡಿದೀವಿ. ಓಕೆ, ಬಟ್ ಇದು ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಕಾಯಿಸಿದ್ದಾರೆ ಅಂತ ಅವ್ರ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ತುಂಬಾ ಹೊತ್ತಾಗಿತ್ತು ಬಂದು ಅಲ್ಲಿ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದ್ವಿ, ರಿಪೋರ್ಟ್ ಇರಲಿಲ್ಲ ಅಂತ ಒಳಗೆ ಸೇರಿಸಿಲ್ಲ ಸರ್ ನಮ್ಗೆ ಅಂತ ಗೋಳು ಆಡ್ತಿದ್ದಾರೆ. ಅಲ್ಲ ಅವರು ಆ ಪೇಷಂಟ್ ಕಡೆಯವರು ತಕ್ಷಣ ಏನಾಗಿದೆ ಅವ್ರು ಬಂದ ತಕ್ಷಣ ಇವರು ರಿಪೋರ್ಟ್ ಕೇಳಿದ್ದಾರೆ, ಕೇಳಿದಾಗ ರಿಪೋರ್ಟ್ ನಾವು ಇಲ್ಲ ರಿಪೋರ್ಟ್ ಇದು ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ತಕ್ಷಣ ಅಷ್ಟೊತ್ತಿಗೆ ಇದು ಆಲ್ರೆಡಿ ಡೆಲಿವರಿ ಇದರಲ್ಲೇ ಆಟೋದಲ್ಲಿ ಆಗಿದ್ರಿಂದ ತಕ್ಷಣ ಅವರನ್ನ ಅಲ್ಲಿ ಅಂಬುಲೆನ್ಸ್ ಕಾರ್ಡ್ ಕಟ್ ಮಾಡಿ ತಕ್ಷಣ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿ ತಕ್ಷಣ ರ್ಯಾಟ್ ಶಿಫ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಪಾಸಿಟಿವ್ ಬಂದಿದ್ದಾರೆ. ನಂತರದಲ್ಲಿ ಏನು ಪ್ರಾಥಮಿಕ ಚಿಕಿತ್ಸೆ ನೀಡಿ ಅವ್ರನ್ನ ಇಂಥ ಆಸ್ಪತ್ರೆ ಇದೆ ಏನು ಅಲ್ಲಿ ಕೋವಿಡ್ ಆಸ್ಪತ್ರೆ ಇದೆ ಅಲ್ಲಿ ಶಿಫ್ಟ್ ಕೂಡ ಆಗ್ತದೆ. ಇಬ್ರು ತಾಯಿ ಮಗು ಚೆನ್ನಾಗಿದ್ದಾರೆ ಸರ್. ಬಟ್ ಅಲ್ಲಿ ಏನಾಗಿದೆ ಅಂದ್ರೆ ಒಳಗಡೆ ತಕ್ಷಣ ಅವ್ರು ಬಂದ ತಕ್ಷಣ ಒಳಗಡೆ ರಿಸೀವ್ ಮಾಡಿದಿದ್ರೆ ಒಂದು ಒಳ್ಳೆ ನಿಮಿಷ ಒಂದ್ ಎರಡು ಮೂರು ನಿಮಿಷ ಅಲ್ಲಿ ವೇಟ್ ಮಾಡಿಸಿದ್ದು ಅದು ಈ ಒಂದು ಘಟನೆ ಆಗಿರೋದು ಕಾರಣ. ಸರ್, ಈಗ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಬೇಕೇ ಬೇಕಾ ಈ ಗರ್ಭಿಣಿಯರಿಗೆ? ಯಾಕಂದ್ರೆ ಕೆಲವೊಂದು ಟೈಮ್ ಎಮರ್ಜೆನ್ಸಿ ಇರುತ್ತೆ, ಹೇಳಕ್ಕಾಗಲ್ಲ ಆ ಟೈಮ್ ಯಾವ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದೇ ಅಲ್ಲ ಸರ್, ಅದೇ ಅದು ಕೋವಿಡ್ ರಿಪೋರ್ಟ್ ಬೇಕೇ ಬೇಕಂತ ಅಂದ್ರೆ ಏನಾಗಿದೆ ಅಲ್ಲಿ ಪಕ್ಕದಲ್ಲಿ ಪೇಷಂಟ್ಸ್ ಇರ್ತಾರೆ ಸರ್, ರೆಗ್ಯುಲರ್ ಆಗಿ ಡಿಲಿವರಿ ಆಗ್ತಾ ಇದೆ, ಒಬ್ರು ಒಳಗಡೆ ಇದ್ರು ಬೇರೆಯವ್ರು ಎಕ್ಸ್ಪೋಸ್ ಆಗ್ತಾರೆ ಅಂತ ಕೋವಿಡ್ ರಿಪೋರ್ಟ್ ಯೂಶಲಿ ಎಲ್ಲ ಆಸ್ಪತ್ರೆಗಳಲ್ಲೂ ಕೇಳ್ತಾರೆ ಸರ್. ಜೊತೆಗೆ ಅದು ಕೋವಿಡ್ ರಿಪೋರ್ಟ್ ಇದ್ರೆ ಕೋವಿಡ್ ಪಾಸಿಟಿವ್ ಇದ್ರೆ ಅವರನ್ನೇ ಸಪರೇಟ್ ಡಿಲಿವರಿ ಮಾಡುವಂತದ್ದು, ಕೋವಿಡ್ ನೆಗೆಟಿವ್ ಇದ್ರೆ ಮಾಮೂಲಿ ಏನು ನಾವು ಪ್ರೊಸೀಜರ್ ಫಾಲೋ ಮಾಡ್ತೀವಿ ಅದನ್ನ ಫಾಲೋ ಮಾಡುವಂತದ್ದು ಮಾಡ್ತಾ ಇದ್ವಿ. ಅಲ್ಲೇನು ಪರ್ಯಾಯ ವ್ಯವಸ್ಥೆ ಇಲ್ವಾ ಸರ್, ಈಗ ಸಡನ್ಲಿ ಯಾರೋ ಒಬ್ರು ಬಂದ್ರು? ಹೌದೌದು, ಅದು ಪರ್ಯಾಯ ವ್ಯವಸ್ಥೆ ಇದೆ ಸರ್, ಅದು ಪರ್ಯಾಯ ವ್ಯವಸ್ಥೆ ಎಲ್ಲಾ ಹಾಸ್ಪಿಟಲ್ಗಳಲ್ಲೂ ಕೂಡ ಮಾಡ್ಕೊಂಡಿದೀವಿ. ಇಲ್ಲಿ ಏನಾಗಿದೆ ತಕ್ಷಣ ಅವ್ರು ಶಿಫ್ಟ್ ಮಾಡಂತ ಸಮಯದಲ್ಲಿ ಪಾಪ ವರಿಷ್ಠ ಮಹಿಳೆಯವರು ಬಂದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಡಿಲಿವರಿ ಆಗ್ಬಿಟ್ಟಿತ್ತು, ಬೇಬಿನ ಹೊರಗಡೆ ಬಂದ್ಬಿಟ್ಟಿತ್ತಲ್ಲ ಅದು ಸಮಸ್ಯೆ ಆಗಿದೆ. ತೊಂದರೆ ಆಗಿದೆ ಅದೃಷ್ಟಕ್ಕೆ ಏನು ಹೆಚ್ಚು ಕಡಿಮೆ ಆಗಿಲ್ಲ, ಇಲ್ಲ ಅಂದ್ರೆ ಏನಾದ್ರೂ ಕಡಿಮೆ ಆಗಿರ್ತಾರೆ ಯಾರು ಹೊಣೆ ಅನ್ನೋದು ಪ್ರಶ್ನೆ. ಬಟ್ ಈ ಲೋಪ ಯಾರಿಂದ ಆಗಿದೆಯೋ ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನೋದು ನಮ್ಮ ಆಗ್ರಹ ಅಷ್ಟೇ ಸರ್. ಹೌದೌದು ಆಗಿದೆ ಸರ್, ಈಗ ಆಲ್ರೆಡಿ ನಾವು ಫೈಲ್ ಪುಟ್ ಅಪ್ ಆಗಿದೆ, ಇನ್ನೇನ್ ಸದ್ಯದಲ್ಲೇ ಒಬ್ಬರನ್ನ ಸಸ್ಪೆನ್ಷನ್ ಎಸ್ಪಿ ಪೆಂಡಿಂಗ್ ಎನ್ಕ್ವೈರಿ ಮಾಡ್ತಾ ಇದೀವಿ. ಒಬ್ಬ ಮತ್ತೆ ಅಲ್ಲಿನ ಏನ್ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಇದ್ದಾರೆ ಅವ್ರಿಗೆ ನೋಟಿಸ್ ಕೂಡ ಜಾರಿ ಮಾಡ್ತಾರೆ. ಓಕೆ, ಅಂದ್ರೆ ಯಾರೇ ಆಗ್ಲಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕು ಅಂತ ಬಂದ್ರೆ ಅವ್ರನ್ನ ಅಡ್ಮಿಟ್ ಮಾಡ್ಕೊಂಡು ಏನ್ ಟ್ರೀಟ್ಮೆಂಟ್ ಫರ್ದರ್ ಕೊಡ್ಬೇಕು ಅದನ್ನ ಕೊಡುವಂತ ಕೆಲಸ ಆಗ್ಬೇಕಾಗುತ್ತೆ ಅಷ್ಟೇ. ಹೌದು ಸರ್, ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ, ಆದ್ರೂ ಕೂಡ ಇಲ್ಲಿ ಏನಾಗಿದೆ ಅವರು ರಿಪೋರ್ಟ್ ಕೇಳಿದ್ದಾರೆ, ರಿಪೋರ್ಟ್ ಕೇಳಿದ ಸಂದರ್ಭದಲ್ಲಿ ಅಷ್ಟೇ ಅವ್ರು ಕೇಳಿ ನೋಡಂತ ಸಂದರ್ಭದಲ್ಲೇ ಡಿಲಿವರಿ ಆಗ್ಬಿಟ್ಟಿದೆ. ಹ್ಮ್, ಖಂಡಿತ. ಈಗ ಏನಂದ್ರೆ ಬೇರೆ ಹಾಸ್ಪಿಟಲ್ಗಳಿಗೂ ಕೂಡ ಈ ತರ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿ ಸರ್ ದಯವಿಟ್ಟು, ಯಾಕಂದ್ರೆ ಕೋವಿಡ್ ಟೈಮ್ ಟ್ರೀಟ್ಮೆಂಟ್ ಸಿಗಲ್ಲ ಅನ್ನೋದಾದ್ರೆ ಹೆಂಗೆ? ಜನ ಪಾಪ ಈಗ್ಲೇ ಕಷ್ಟದಲ್ಲಿದ್ದಾರೆ, ಅದ್ರ ಮಧ್ಯೆ ಹಾಸ್ಪಿಟಲ್ ನಲ್ಲಿ ನೆಗ್ಲಿಜೆನ್ಸಿ ಆದ್ರೆ ಹೇಗೆ ಅಂತ ಅಲ್ವಾ? ಇಲ್ಲ ಇಲ್ಲ, ಅದಾಗ್ಬಾರ್ದು ಸರ್, ಅದಾಗ್ಬಾರ್ದು. ಈಗ ಆಲ್ರೆಡಿ ನಾವು ಎಲ್ಲರಿಗೂ ಕೂಡ ಲೆಟರ್ ಕೂಡ ಹಾಕಿದೀವಿ, ಜೊತೆಗೆ ಎಲ್ಲರಿಗೂ ಕೂಡ ಓರಲ್ ಆಗೂ ಎಲ್ಲರಿಗೂ ಯಾರು ಎಲ್ಲೆಲ್ಲಿ ಡಿಲಿವರಿ ಆಗ್ತಾ ಇದೆ ನಮ್ಮ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಎಲ್ಲರಿಗೂ ಅಲ್ಲಿನ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ. ಕೋವಿಡ್ ಒಂದೇ ರಿಪೋರ್ಟ್ ನೀಡೋದು ನೋಡೋದಲ್ಲ, ಜೊತೆಗೆ ಯಾರು ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡಿಲಿವರಿ ಇದೆ ಅದು ಇನ್ನಿಂದ ಅದ್ರ ಮುಂಚೆನೆ ನೀವು ಕೋವಿಡ್ ಟೆಸ್ಟ್ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿ ಅಂತಲೂ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ. ಓಕೆ, ಈ ಸಿಬ್ಬಂದಿ ಕೊರತೆ ಏನಾದ್ರೂ ಇದೆಯಾ ಸರ್ ಅಲ್ಲಿ? ಸಿಬ್ಬಂದಿ ಕೊರತೆ ನಮ್ಗೆ ಸರ್ಕಾರ ಅವಕಾಶ ಮಾಡ್ಕೊಟ್ಟಿದೆ ಸರ್, ಅಪಾಯಿಂಟ್ ಮಾಡ್ಕೊಳ್ಳಿ ಅಡಾಕ್ ಬೇಕು ಅಲ್ಲಿ ಅಂತ, ಅದನ್ನ ನಾವು ಮಾಡ್ಕೊಂಡಿದೀವಿ. ಹ್ಮ್, ಓಕೆ ಓಕೆ ಸರ್, ಮುಂದೆ ಈ ತರದ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಸರ್ ಇನ್ಸಿಡೆಂಟ್ಗಳು. ಥ್ಯಾಂಕ್ ಯು ವೆರಿ ಮಚ್. ವೆಲ್, ಡಿ ಎಚ್ ಓ ಸತೀಶ್ ಅವರ ಮಾತುಗಳಿದು. ನ್ಯೂಸ್ ಅಲರ್ಟ್ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು ಮುಂದೆ ಈ ತರದ ಘಟನೆ ಆಗದೆ ಇರೋ ತರ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಬಟ್ ಏನಾದ್ರೂ ಅನಾಹುತ ಆಗಿರ್ತಿದ್ರೆ ಯಾರು ಹೊಣೆ? ಸಸ್ಪೆಂಡ್ ಆಗ್ತಾರಂತೆ, ನೋಡೋಣ. ಅದನ್ನ ನಮ್ಮ ಹಾಸನ ಡಿಸ್ಟ್ರಿಕ್ಟ್ ರಿಪೋರ್ಟರ್ ಫಾಲೋಅಪ್ ಮಾಡ್ತಾರೆ. ಪ್ರೆಗ್ನೆಂಟ್ ಆಗಿರೋರ್ ಹಂಗಾದ್ರೆ ಅಲ್ಲಿ ಹೋಗ್ಬಿಟ್ಟು ಕೋವಿಡ್ ಟೆಸ್ಟ್ ಮಾಡ್ಸ್ಕೊ ಬರ್ಬೇಕು. ವಿಡಿಯೋ ಮಾಡು.
ಕೊರೋನಾ ಆರ್ಭಟದಿಂದ ಅನ್ನದಾತರು ಸಂಕಷ್ಟ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೇವಂತಿಗೆ ಹೂವು ಮಾರಾಟವಾಗದೆ ಹಾಗೆ ಉಳಿದಿದ್ದರಿಂದ ರೈತರು ಟ್ರ್ಯಾಕ್ಟರ್ನಿಂದ ಹೂವಿನ ಬೆಳೆ ನಾಶ ಮಾಡಿದ ಘಟನೆ ಹಾವೇರಿ ತಾಲೂಕಿನ ಹನುಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸದ್ಯ ಹನುಮನಹಳ್ಳಿ ಗ್ರಾಮದ ರೈತ ಚಂದ್ರಪ್ಪ ಅವರು 1 ಎಕರೆ ಜಮೀನಿನಲ್ಲಿ ಸೇವಂತಿಗೆ ಹೂವನ್ನು ಬೆಳೆದಿದ್ದು ಲಾಕ್ಡೌನ್ನಿಂದ ಹೂವು ಮಾರಾಟವಾಗದೆ ಜಮೀನಿನಲ್ಲಿ ಹಾಗೆ ಉಳಿದಿದ್ದಕ್ಕೆ ಬೇಸತ್ತ ರೈತ ಇವತ್ತು ಬೆಳೆ ನಾಶ ಮಾಡಿದ್ದಾರೆ. 25,000 ರೂಪಾಯಿಗಿಂತಲೂ ಅಧಿಕ ಹಣವನ್ನು ಖರ್ಚು ಮಾಡಿ ಸೇವಂತಿಗೆ ಹೂವನ್ನು ಬೆಳೆದಿದ್ರು. ಇನ್ನು ಮಾರುಕಟ್ಟೆಯಲ್ಲಿ ಖರೀದಿ ಮಾಡುವ ವ್ಯಾಪಾರಸ್ಥರು ಕಡಿಮೆ ಬೆಲೆ ಕೇಳ್ತಿದ್ದಾರೆ. ಅದನ್ನು ಬೆಳೆದ ಹಾಗೂ ಖರ್ಚು ಮಾಡಿದ ಹಣವು ಬರುವುದಿಲ್ಲ, ಹೀಗಾಗಿ ಟ್ರ್ಯಾಕ್ಟರ್ನಿಂದ ನಾಶ ಮಾಡಿದ್ದೇನೆ ಅಂತ ರೈತ ಹೇಳುತ್ತಾ ಕಣ್ಣೀರು ಹಾಕಿದ್ದಾನೆ. ಉಚಿತ ಭವಿಷ್ಯ, ಖಚಿತ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್. ನಿಮ್ಮ ಜಾತಕ, ಹಸ್ತರೇಖೆ, ಕವಡೆ ಪ್ರಶ್ನೆ, ವಾಸ್ತುಶಾಸ್ತ್ರ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು. ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ, ವ್ಯಾಪಾರದಲ್ಲಿ ತೊಂದರೆ, ಆರೋಗ್ಯದಲ್ಲಿ ತೊಂದರೆ, ಮಾನಸಿಕ ಕಾಯಿಲೆಗಳು, ಲೈಂಗಿಕ ಸಮಸ್ಯೆ, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ವಶೀಕರಣ, ಪ್ರೀತಿ ಪ್ರೇಮದಲ್ಲಿ ಮೋಸ, ಶತ್ರುನಾಶ, ಶತ್ರುವಶ, ಮಾಟ ಮಂತ್ರ, ವಾಮಾಚಾರ, ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ. ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9945814147. ಕೊರೋನಾದಿಂದ ಸಾವನ್ನಪ್ಪಿದ ವ್ಯಕ್ತಿಯ ಶವ ಸಂಸ್ಕಾರ ನಡೆಸಲು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ ಅಮಾನವೀಯ ಘಟನೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಅಮರಗೋಳದಲ್ಲಿ ನಡೆದಿದೆ. ಇದು ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯ ಮೂಲತಃ ಅಮರಗೋಳ ಗ್ರಾಮದ 72 ವರ್ಷದ ವ್ಯಕ್ತಿಯೊಬ್ಬರು ಕೊರೋನಾ ಸೋಂಕಿಗೆ ಬಲಿಯಾಗಿದ್ದರು. ಈ ವ್ಯಕ್ತಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಈ ಸಂದರ್ಭದಲ್ಲಿ ಕೊರೋನಾಗೆ ತುತ್ತಾಗಿದ್ದರು. ಹೀಗಾಗಿ ಅವರನ್ನು ಇಲ್ಲಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಮೃತನ ಅಂತ್ಯ ಸಂಸ್ಕಾರ ಮಾಡುವುದಕ್ಕೆ ಕುಟುಂಬಸ್ಥರು ಹುಟ್ಟೂರಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಂತರ ಜೆಸಿಬಿ ಮೂಲಕ ತಮ್ಮ ಸ್ವಂತ ಜಮೀನಿನಲ್ಲಿಯೇ ಸಂಬಂಧಿಕರು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಸದ್ಯಕ್ಕಿಷ್ಟ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.